ಹಲೋ ಎಲ್ಲರಿಗೂ ನನ್ನ ಒಂದು ಟೀಚ್ ಆರ್ ಕೆ ಕನ್ನಡ ಎಂಬ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ನಾನು ಈ ವಿಡಿಯೋದಲ್ಲಿ ಈ ನೀವು ಪೊಲೀಸ್ ಆಗುವ ಒಂದು ಕನಸನ್ನು ಕಂಡಿದ್ದರೆ ಇಲ್ಲಿ ಪ್ರತಿ ಒಂದು ಫಿಸಿಕಲ್ ಟೆಸ್ಟ್ಗಳನ್ನು ನೀವು ಪಾಸ್ ಆಗಲೇಬೇಕಾಗುತ್ತೆ ಯಾವುದೆಲ್ಲ ನೀವು ಫಿಸಿಕಲ್ ಟೆಸ್ಟ್ಗಳನ್ನು ಪಾಸ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಯಾಕಂದರೆ ಇದು 2021 ಹೊಸ ಮಾಹಿತಿ ಪ್ರಕಾರ ನೀವು ಈ ಫಿಸಿಕಲ್ ಟೆಸ್ಟ್ಗಳನ್ನು ಪಾಸ್ ಮಾಡಲೇಬೇಕಾಗುತ್ತೆ ಮೊಟ್ಟ ಮೊದಲು ನೀವು ಸಾಮಾನ್ಯ ಪುರುಷರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಮುಖ್ಯವಾಗಿ ನಿಮಗೆ 168 ಸೆಂಟಿಮೀಟರ್ ಏನಾಗಿರಬೇಕು ನಿಮಗೆ ಹೈಟ್ ಇರಬೇಕಾಗುತ್ತೆ 168 ಸೆಂಟಿಮೀಟರ್ ನಿಮಗೆ ಎತ್ತರ ಇರಬೇಕಾಗುತ್ತೆ ಓಕೆ ಇದು ಪುರುಷರಿಗೆ ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟು ಇರಬೇಕಪ್ಪ ಅಂದರೆ ಮಹಿಳೆಯರ ಒಂದು ಹೈಟು 157 ಸೆಂಟಿಮೀಟರ್ ಇರಬೇಕಾಗುತ್ತೆ ಓಕೆ 157 ಸೆಂಟಿಮೀಟರ್ ಎತ್ತರ ನೀವು ಇರಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಹಾಗೆ ಬುಡಕಟ್ಟು ಅಭ್ಯರ್ಥಿಗಳಿಗೆ ಪೊಲೀಸ್ ಆಗಬೇಕು ಒಂದು ಕನಸಿರುತ್ತೆ ಅವರಿಗೆ ಹೈಟ್ ಎಷ್ಟು ಕೇಳಿದಾರಪ್ಪ ಅಂದರೆ 155 ಸೆಂಟಿಮೀಟರ್ ಕೇಳಿದ್ದಾರೆ 155 ಸೆಂಟಿಮೀಟರ್ ಕೇಳಿದ್ದಾರೆ ಓಕೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಎದೆ ಸುತ್ತಳತೆ ಇದು ಎದೆ ಸುತ್ತಳತೆ ಎಷ್ಟು ಹೇಳಿದಾರಪ್ಪ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಿನಿಮಮ್ 86 ಸೆಂಟಿಮೀಟರ್ ಇರಬೇಕಾಗುತ್ತೆ 86 ಸೆಂಟಿಮೀಟರ್ ಇರಬೇಕಾಗುತ್ತೆ ಪ್ಲಸ್ 5 ಎಲ್ಲಿರಬೇಕಂದರೆ ನಿಮ್ಮ ಒಂದು ಚೆಸ್ಟನ್ನು ಉಬ್ಬಿಸಲಿಕ್ಕೆ ಹೇಳ್ತಾರೆ ಆಗ ನಿಮಗೆ 5 ಸೆಂಟಿಮೀಟರ್ ನಿಮ್ಮ ಚೆಸ್ಟು ಅಗಲ ಆಗಬೇಕಾಗುತ್ತೆ ಉಬ್ಬಿಸಬೇಕಾಗುತ್ತೆ ಆಗ ಈ ರೀತಿ ಒಂದು ಟೆಸ್ಟ್ ಇರುತ್ತೆ ಇದು ನೆಕ್ಸ್ಟು ಮಹಿಳೆಯರಿಗೆ ಯಾವುದೇ ರೀತಿ ಎದೆ ಸುತ್ತಳತೆ ಇರೋದಿಲ್ಲ ಬುಡಕಟ್ಟು ಅಭ್ಯರ್ಥಿಗಳಿಗೂ ಕೂಡ ಎದೆ ಸುತ್ತಳತೆ ಎಷ್ಟಪ್ಪ ಅಂದರೆ ಬುಡಕಟ್ಟು ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಏನಿರೋದಿಲ್ಲ ಎದೆ ಸುತ್ತಳತೆ ಇರೋದಿಲ್ಲ ಯಾಕಂದರೆ ಇಲ್ಲಿ ಮಹಿಳೆಯರಿಗೆ ಎಲ್ಲೂ ಕೂಡ ಚೆಸ್ಟ್ ಇದು ಮಾಡೋದಿಲ್ಲ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಹೈಟ್ ನೋಡೋಣ ಹೈಟ್ ಎಷ್ಟು ಕೇಳ್ತಾರೆ ತೂಕ ಎಷ್ಟು ಬೇಕು ನಿಮಗೆ ಇಲ್ಲಿ ಇಲ್ಲಿ ಮಹಿಳೆಯರಿಗೆ ಮಾತ್ರ ತೂಕವನ್ನು ಕೇಳ್ತಾರೆ ತೂಕ ಮಿನಿಮಮ್ ಮಹಿಳೆಯರಿಗೆ ಎಷ್ಟು ಬೇಕಂದರೆ 45 ಕೆಜಿ ಬೇಕಾಗುತ್ತೆ 45 ಕೆಜಿ ನಿಮಗೆ ತೂಕ ಇರಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಇದು ಓಕೆ ಇದು ಮಹಿಳೆಯರಿಗೆ 45 ಕೆಜಿ ತೂಕ ನೀವು ಫಿಸಿಕಲ್ ಟೆಸ್ಟಲ್ಲಿ ಹೊಂದಿರಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಈಗ ನಿಮಗೆ ಪುರುಷರಿಗೆ ಪುರುಷ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ 1600 ಮೀಟರ್ 1600 ಮೀಟರ್ ಓಟವನ್ನು ಜಸ್ಟ್ 6 ಮಿನಿಟಲ್ಲಿ ಏನು ಮಾಡಬೇಕು ನೀವು ಅದನ್ನು ಪೂರ್ತಿಗೊಳಿಸಬೇಕು 1600 ಮೀಟರನ್ನು ಓಡಬೇಕು ನೀವು ಅಲ್ಲಿ 6:30 ಕಾಲವನ್ನು ಮಾತ್ರ ಅವಕಾಶವನ್ನು ಕೊಟ್ಟಿರ್ತಾರೆ ನಿಮಗೆ ಹೌದಾ ನೀವು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ನೀವು ಯಾವುದೇ ಒಂದು ಇದು ಆಗಬೇಕಂದ್ರೆ ಸಿ ಐ ಎಸ್ ಎಫ್ ಆಗಿರ್ಬೋದು KSRP ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಯಾವುದಾದ್ರೂ ತಿಳ್ಕೊಳ್ಳಿ ಒಟ್ಟು ನಿಮಗೆ 1600 ಮೀಟರ್ ಓಟವನ್ನು ಇಟ್ಟಿರ್ತಾರೆ ಅದನ್ನು 6:30 ಪೂರ್ಣಗೊಳಿಸಬೇಕು ಓಕೆ ನೆಕ್ಸ್ಟು ಮಹಿಳೆಯರು ಕೂಡ ಮಹಿಳೆಯರಿಗೆ ಎಷ್ಟು ಇಟ್ಟಿರ್ತಾರಪ್ಪ ಅಂದರೆ 400 ಮೀಟರ್ ಇಟ್ಟಿರ್ತಾರೆ 400 ಮೀಟರ್ ಓಟವನ್ನು ಇಟ್ಟಿರ್ತಾರೆ ಇಲ್ಲಿ 2 ನಿಮಿಷಗಳಲ್ಲಿ ನೀವೇನು ಮಾಡಬೇಕು ಅದನ್ನು 2 ನಿಮಿಷಕ್ಕಿಂತ ಮೇಲೆ ಹೋಗದ ರೀತಿಯಲ್ಲಿ ನೀವು 2 ನಿಮಿಷದ ಒಳಗಡೆ ನೀವೇನು ಮಾಡಬೇಕು ಅದನ್ನು 400 ಮೀಟರ್ ಓಟವನ್ನು ಪೂರ್ತಿಗೊಳಿಸಬೇಕು ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಎತ್ತರ ಜಿಗಿತ ನೋಡೋಣ ಎತ್ತರ ಜಿಗಿತ ಪುರುಷರಿಗೆ 1.20 ಮೀಟರ್ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿತವನ್ನು ನೀವು ಟೆಸ್ಟಲ್ಲಿ ಪಾಸ್ ಆಗಬೇಕಾಗತ್ತೆ 1.20 ಮೀಟರ್ ಎತ್ತರವನ್ನು ನೀವು ಜಿಗಿತವನ್ನು ಪಾಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಪುರುಷರಿಗೆ ಇರುವಂಥ ಒಂದು ಟೆಸ್ಟ್ ಫಿಸಿಕಲ್ ಟೆಸ್ಟ್ ಹಾಗೆ ಮಹಿಳೆಯರಿಗೆ ಎಷ್ಟಿರುತ್ತೆ ಮಹಿಳೆಯರಿಗೆ ಎತ್ತರ ಜಿಗಿತ ಎಷ್ಟಪ್ಪ ಅಂದರೆ 0.0 ಓಕೆ ಇಲ್ಲಿ 0.90 ಇರುತ್ತೆ
0.90 meter ಗಿಂತ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿತವನ್ನು ಮಾಡಬೇಕಾಗುತ್ತೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂತ ಒಂದು ಟೆಸ್ಟ್ ಎತ್ತರ ಜಿಗಿತದಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಉದ್ದ ಜಿಗಿತದಲ್ಲಿ ಇಲ್ಲಿ ಪುರುಷರಿಗೆ ಟೋಟಲ್ ಆಗಿ 3.80 meter ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತವನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಮೂರೇ ಚಾನ್ಸ್ ಇರುತ್ತೆ ನಿಮಗೆ. ಎತ್ತರ ಜಿಗಿತದಲ್ಲಿ ಮತ್ತು ಉದ್ದ ಜಿಗಿತದಲ್ಲಿ ಮೂರು ಚಾನ್ಸ್ಗಳನ್ನು ಕೊಟ್ಟಿರ್ತಾರೆ. ಮೂರು ಚಾನ್ಸಲ್ಲಿ ನೀವು ಅವರು ಕೊಟ್ಟಂತಹ ಒಂದು ಮೀಟರ್ಗಳನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಉದ್ದ ಜಿಗಿತಕ್ಕೆ 3.80 meter ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ. ಇದು ಪುರುಷರಿಗೆ ಇರುವಂಥದ್ದು. ಮಹಿಳೆಯರಿಗೆ ಎಷ್ಟು ಕೊಟ್ಟಿರ್ತಾರಪ್ಪ ಅಂದರೆ, ಇಲ್ಲಿ ಮಹಿಳೆಯರಿಗೆ ಉದ್ದ ಜಿಗಿತವನ್ನು 2.50 ಕೊಟ್ಟಿರ್ತಾರೆ. 2.50 meter ಕಡಿಮೆ ಇಲ್ಲದಂತೆ ನೀವು ಉದ್ದ ಜಿಗಿತವನ್ನು ಜಿಗಿಬೇಕಾಗುತ್ತೆ. ಓಕೆ, ಪಾಸ್ ಮಾಡಬೇಕಾಗುತ್ತೆ. ಇದು ಮಹಿಳೆಯರಿಗೆ ಇರುವಂಥ ಒಂದು ಮೀಟರ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಬರುವುದು ಗುಂಡು ಎಸೆತ ಶಾರ್ಟ್ ಪುಟ್. ಓಕೆ, ಶಾರ್ಟ್ ಪುಟ್ ಇಲ್ಲಿ ಮುಖ್ಯವಾಗಿ ಪುರುಷರಿಗೆ ಎಷ್ಟಿದೆಯಪ್ಪ ಅಂದರೆ, ಟೋಟಲ್ ಶಾರ್ಟ್ ಪುಟ್ ಅದು 7.26 kg ಇರುತ್ತೆ. ಇಷ್ಟು ಕೆ ಜಿ ಇರುವಂತಹ ಒಂದು ಗುಂಡನ್ನು ನೀವು 5.60 meter ಕಡಿಮೆ ಇಲ್ಲದಂತೆ ಮೂರು ಚಾನ್ಸಲ್ಲಿ ನೀವು ಅಷ್ಟು ಬಿಸಾಡಬೇಕಾಗುತ್ತೆ. ಎಷ್ಟು 5.60 meter ಕಡಿಮೆ ಇಲ್ಲದಂತೆ ನೀವು ಬಿಸಾಡಬೇಕು ಗುಂಡೆಸೆತವನ್ನು. ಇದು ಪುರುಷರಿಗೆ ಇರುವಂಥ ಒಂದು ಟೆಸ್ಟು. ನೆಕ್ಸ್ಟು ಮಹಿಳೆಯರಿಗೆ ಎಷ್ಟಿದೆ ಅಂದರೆ, ಗುಂಡು ಎಸೆತ ಮಹಿಳೆಯರಿಗೆ ಟೋಟಲ್ 4 kg ಗುಂಡೆಸೆತ ಇರುತ್ತೆ. 3.75 meter ಕಡಿಮೆ ಇಲ್ಲದಂತೆ ಮೂರು ಚಾನ್ಸಲ್ಲಿ ಇದನ್ನು ಪಾಸ್ ಮಾಡಬೇಕಾಗುತ್ತೆ. ನೀವು 3.75 meter ಅನ್ನು ನೀವು ಗುಂಡೆಸೆತ ಮಾಡಬೇಕಾಗುತ್ತೆ, ಗುಂಡೆಸಬೇಕಾಗುತ್ತೆ. ಇದು ಮಹಿಳೆಯರಿಗೆ ಇರುವಂತಹ ಒಂದು ಮೀಟರ್. ಓಕೆ, ಇದು ಮುಖ್ಯವಾಗಿ ನಿಮಗೆ ಇರುವಂಥ ಫಿಸಿಕಲ್ ಟೆಸ್ಟ್ಗಳು. ಓಕೆ, ಇದು ನಿಮಗೆ ಲೈಕ್ ಅದ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟು IPS ಮತ್ತು IAS ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂಥ ಸಿಲೆಬಸ್ ಹಾಗೆ ಬುಕ್ಸ್ಗಳ ಪುಸ್ತಕಗಳ ಮಾಹಿತಿ ಮತ್ತು ಹೌ ಟು ಪ್ರಿಪೇರ್ ದ CET ಎಕ್ಸಾಮ್ಸ್ ಇವೆಲ್ಲ ಮಾಹಿತಿಗಳನ್ನು ಬಿಡ್ತೇನೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.